ಇಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯು ಮುಂಬೈ ವಿರುದ್ಧ ಪಂದ್ಯವನ್ನು ಆಡ್ತಾ ಇರಬೇಕಾದ್ರೆ ಡಕೌಟ್ನಲ್ಲಿ ನಮ್ಮ ಭರತ್ ಅವರು ಕುಂತಿರ್ತಾರೆ, ಮ್ಯಾಚ್ ನೋಡ್ತಾ ಇರ್ತಾರೆ. ಇಂದಿನ ಒಂದು ಸ್ಟಾರ್ಟಿಂಗ್ ಸೆವೆನ್ ಅಥವಾ ಇಂದಿನ ಒಂದು ಪಂದ್ಯವನ್ನು ಅವರು ಆಡಿರಲಿಲ್ಲ, ಕಾರಣ ಕೂಡ ತಿಳಿಸಿದ್ದೀನಿ. ಭರತ್ ಅವರು ನಮ್ಮ ಕೋಚ್ ಅವ್ರನ್ನ ನೋಡಿ ತುಂಬಾ ಭಾವುಕರಾಗಿ ಎಮೋಷ್ನಲ್ ಆಗ್ತಾ ಇದ್ದಾರೆ. ಯಾವ ರೀತಿ ಇತ್ತು ಆ ಸೀನ್ ಪ್ರತಿ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನಲ್ಲಿ ಯಾವ ನೋಡಕ್ಕೆ ಚೆನ್ನಾಗಿ ಕ್ಲಿಕ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಈ ಒಂದು ಪಂದ್ಯ ಅಂದ್ರೆ ಯು ಮುಂಬೈ ವಿರುದ್ಧ ಪಂದ್ಯವನ್ನ ಗೆದ್ರು ನಡೆಯುತ್ತಿದ್ದು, ಸೋತ್ರು ಕೂಡ ಏನ್ ಮ್ಯಾಟರ್ ಆಗ್ತಾ ಇರಲಿಲ್ಲ. ಪಾಯಿಂಟ್ ಟೇಬಲ್ ಅಲ್ಲಿ ಗೆದ್ರು ಮೂರನೇ ಸ್ಥಾನನೇ ಇರ್ತಿತ್ತು, ಸೋತ್ರು ಕೂಡ ಮೂರನೇ ಸ್ಥಾನದಲ್ಲೇ ಇರ್ತಿದ್ವಿ. ಹೀಗಾಗಿ ಮುಂಬರುವ ಒಂದು ಪ್ಲೇ ಆಫ್ಸ್ ನಲ್ಲಿ ಭರತ್ ಅವರು ಬೇಕಾಗ್ತಾರೆ, ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಎಲಿಮಿನೇಟರ್ ಸೆಮಿಫೈನಲ್ ನಲ್ಲಿ ತುಂಬಾನೇ ಪಾತ್ರವನ್ನ ವಹಿಸಿಕೊಳ್ತಾರೆ. ಹೀಗಾಗಿ ಇಂಜುರಿ ಆದ್ರೆ ಇವಾಗ ನೋಡಿ ನೀರಜ್ ನರ್ವಾಲ್ಗೆ ಇಂಜುರಿ ಆಯ್ತು, ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿ ಭರತ್ ಅವ್ರನ್ನ ಆಡಿಸಿರಲಿಲ್ಲ. ಆದ್ರೆ ನಮ್ಮ ಸಚಿನ್ ನರ್ವಾಲ್ ಅವರು ರೈಡ್ಗೆ ಹೋದಾಗ ಮಲ್ಟಿಪಲ್ ಪಾಯಿಂಟ್ಸ್ ಅನ್ನ ಒಂದು ತೆಗೆದುಕೊಂಡ್ಬಂದ್ರು. ಆ ಒಂದು ಸಮಯದಲ್ಲಿ ಭರತ್ ಅವರು ಎದ್ದು ನಿಂತು ನೀರಜ್ ನರ್ವಾಲ್ ಅವ್ರಿಗೆ ಹೇಳ್ತಾರೆ, ಮತ್ತೆ ಸಚಿನ್ ನರ್ವಾಲ್ ಅವರ ರೈಡ್ ಕೂಡ ನೋಡಿ ಅಂತ ತೋರಿಸ್ತಾರೆ. ಆದ ನಂತರ ಒಂದು ನಮ್ಮ ಕೋಚ್ ಅವ್ರನ್ನ ನೋಡಿ ನಮ್ಮ ಭರತ್ ಅವರು ಎಮೋಷನಲ್ ಆಗಿಬಿಡ್ತಾರೆ. ಇಂದಿನ ಪಂದ್ಯಕ್ಕೆ ಅವರು ಆಡಲಿಲ್ಲ, ಬಟ್ ಸಚಿನ್ ನರ್ವಾಲ್ ಅವರ ಒಂದು ಸೂಪರ್ ರೈಡ್ ಅನ್ನ ನೋಡಿ ನಮ್ಮ ಭರತ್ ಅವರು ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗ್ತಾರೆ, ಅಂದ್ರೆ ತುಂಬಾನೇ ಭಾವುಕರಾಗ್ತಾರೆ ಅಥವಾ ಒಂದು ಏನು ಖುಷಿಯಿಂದ ಎಮೋಷನಲ್ ಆಗ್ತಾರೆ. ಅವ್ರ ಪಕ್ಕನೇ ನೀರಜ್ ನರ್ವಾಲ್ ಅವರು ಇಂಜುರಿ ಆಗಿ ಬಂದು ಅವ್ರ ಹತ್ರ ಕುಳಿತುಕೊಳ್ಳುತ್ತಿದ್ದಾರೆ, ಬೇಕಿದ್ರೆ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಕಬಡ್ಡಿ ಬಗ್ಗೆ ಹೆಚ್ಚಿನ ವಿಡಿಯೋ ಬೇಕೆಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಯಾವ ನಮ್ಮ ಚಾನಲ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರು ಸಂಪೂರ್ಣ ಉಚಿತ. ಥ್ಯಾಂಕ್ ಯು, ಮಾಡ್ಕೊಳ್ಳಿ.